ಭಾಗ್ಯ, ಎಷ್ಟು ದಿವಸ ಆಯ್ತು ನಿನ್ನನ್ನು ನೋಡಿ. ನಿನ್ನಿಂದ ದೂರ ಇದ್ದಷ್ಟೂ ದಿನಾನು ನಿನ್ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗೋಗಿದೆ. ಹೇಗಾದ್ರೂ ಮಾಡಿ ನಿನ್ನನ್ನು ನನ್ನೊಳಗೆ ಮಾಡ್ಕೊಂಡೇ ಮಾಡ್ಕೋತೀನಿ. ಇದೇನು ಹಿಂಗ್ ನೋಡ್ತಾ ಇದೆ? ಗ್ಯಾಸ್ ಮೇಡಮ್. ಏನಿದು, ಕಾಲಿಂಗ್ ಬೆಲ್ ಕೂಡ ಮಾಡದೆ ಬಂದ್ಬಿಟ್ರಲ್ಲ. ಅಬ್ಬಬ್ಬಬ್ಬಾ, ಈ ಹಳ್ಳಿ ಕುಕ್ಕು ತಲೆಲೂ ಪ್ರಶ್ನೆಗಳು ಜೋರಾಗೇ ಇದೆಯಲ್ಲ. ನಿಮ್ಮನ್ನೇ ನೇರವಾಗಿ ಒಳಗಡೆ ಬಂದ್ರಲ್ಲ, ಡೋರ್ ಓಪನ್ ಇತ್ತಲ್ಲ ಅಂತ ಹಾಗೆ ಬಂದ್ಬಿಟ್ಟೆ ಮೇಡಮ್. ಸರಿ ಸರಿ, ಆ ಸಿಲಿಂಡರ್ ಅಲ್ಲಿ ಇಟ್ಬಿಡಿ. ಓಕೆ ಮೇಡಮ್. ಕಣ್ಮಿಟಕ್ಸ್ದೆ ನನ್ನೇ ನೋಡ್ತಾ ಇದೆಯಲ್ಲ, ಕಚ್ ಕಿಚ್ ಬಿಡ್ತಾ ಹಿಂಗೆ. ಮೇಡಮ್, ದುಡ್ಡು. ಒಂದ್ ನಿಮಿಷ. ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ. ಇವನು ನೋಡಿ ಲಾಡು ಯಾಕೆ ಬೊಗಳ್ತಾ ಇದೆ. ನಾಯಿಗಳಿಗೆ ಯಾವಾಗಾದ್ರೂ ಬೇರೆ ತರ ಸೆನ್ಸ್ ಆದ್ರೆ ಅವು ಹೀಗೆ ಬೊಗಳೋದು ಅಣ್ಣ. ಅದೋಕೆ ಅಣ್ಣ, ಆದ್ರೆ ಪರ್ಟಿಕ್ಯುಲರ್ ಆಗಿ ಅವನೇ ನೋಡಿ ಯಾಕೆ ಬೊಗಳ್ತಾ ಇದೆ ಅಂತ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದು ಯಾರೋ ಕಳ್ಳನ್ ನೋಡಿರೋ ಹಾಗೆ ಬೊಗಳ್ತಾ ಇದೆ. ನೋಡಪ್ಪ ಹುಡ್ಗ, ನಿಮ್ ಗೆಟಪು ನಮ್ ಲಾಡುಗೆ ಇಷ್ಟ ಆಗ್ತಿಲ್ಲ, ಬೇಗ ಹೋಗು. ಸರಿ ಆಯ್ತು. ಅಮ್ಮ ಭಾಗ್ಯ, ಲಾಡುನ ಒಳ ಕರ್ಕೊಂಡು ಹೋಗು. ಲಾಡು ಬಾಬಾ. ಅವನು ನೋಡೋದಿಕ್ಕೆ ಕಳ್ಳನ್ ತರ ಕಾಣಿಸ್ತಿದ್ದ, ಅದಕ್ಕೆ ಲಾಡು ಹಾಗೆ ಬೊಗಳ್ತಿದ್ದ. ಪಾಪ, ಯಾರೋ ಏನು ಅವನ್ನ ಕಳ್ಳನ್ ಮಾಡ್ಬಿಟ್ರ ಏನು, ಯಾರಿಗ್ ಗೊತ್ತು. ವಿವೇಕ, ಆಫೀಸ್ಗೆ ಹೋಗೋಣ. ನಾನ್ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ಅಣ್ಣ. ಈ ಸೋಂಬೇರಿತನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಆದಷ್ಟು ಬೇಗ ಕಡಿಮೆ ಆಗತ್ ಬಿಡೋಣ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಭಾಗ್ಯ ಬಾಯ್.
ಲಾಡು, 5 ನಿಮಿಷದಲ್ಲಿ ನಿಂಗೆ ಊಟ ರೆಡಿ. ಏನು ನಾನ್ ಇಲ್ಲಿ ಮಾತಾಡ್ತಿದ್ರೆ ನೀನೆಲ್ಲಿ ನೋಡ್ತ? ಹಲೋ ಭಾಗ್ಯ ಡಾರ್ಲಿಂಗ್, ನಾನು ಜಗದೀಶ. ಜಗದೀಶ, ಯಾರು ಬರ್ದೆ ಮಂತ್ರ ಹಾಕ್ದಾಗೆ ಲೆಟ್ರು ಇಲ್ಲಿ ತನಕ ಹೇಗ್ ಬಂತು ಅಂತ ಅನ್ಕೋತಿದ್ಯಾ? ಆ ಲೆಟರ್ನ ಅಲ್ಲಿಟ್ಟೋನು ನಾನೇ. ಅವಾಗ್ಲೇ ಗ್ಯಾಸ್ ಡೆಲಿವರಿಗೆ ಅಂತ ಬಂದಿದ್ದು ಬೇರೆ ಯಾರೋ ಅಲ್ಲ, ಅದು ನಾನೇ. ಕಾಲ್ ಮಾಡಿದಾಗ ಕಾಲ್ನ ನೀನು ಕ್ಯಾಶುವಲ್ ಆಗಿ ರಿಸೀವ್ ಮಾಡ್ಲಿಲ್ಲ ಅಲ್ವಾ? ಅದಕ್ಕೆ ಕಾಲಿಂಗ್ ಬೆಲ್ಲೇ ಮಾಡ್ದೇನೆ ಡೈರೆಕ್ಟ್ ಆಗಿ ನಿನ್ನ ತಪ್ಕೊಂಡು ಕಳೆದೋಗೋಣ ಅಂತ ಬಂದೆ. ಆದ್ರೆ ಆಗ್ಲೇ ಇಲ್ಲ. ಆದ್ರೆ ಈಗ ಮಾತ್ರ ನೀನು ಖಂಡಿತವಾಗ್ಲೂ ನಂಗೆ ಫೋನ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಗಂಡನ್ಗೆ ಏನು ತೊಂದರೆ ಆಗತ್ತೆ ಅಂತ ನೀನು ಊಹೆನು ಮಾಡಕ್ಕಾಗಲ್ಲ. ನನಗ್ ಗೊತ್ತು ಭಾಗ್ಯ, ತೊಂದರೆ ಬಂದ್ರೇನೆ ತಗ್ಗಿ ಬಗ್ಗಿ ನಡೆಯೋದು ಹೇಗೆ ಅಂತ ಗೊತ್ತಾಗುತ್ತೆ. ನನ್ನ ಕಾಲ್ಸ್ನ ಕಟ್ ಮಾಡ್ತಾ ಕೇರ್ಲೆಸ್ ಆಗಿದ್ದ ನೀನೇ ನನಗೆ ಕಾಲ್ ಮಾಡೋ ಥರ ನಿನಗೆ ಹೆಂಗ್ ಮಾಡ್ದೆ ನೋಡ್ದ್ಯಾ? ಹಲೋ ಹಲೋ ಜಗದೀಶ್, ನನ್ನ ಗಂಡಗ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ? ಅಯ್ಯೋ ಭಾಗ್ಯ, ಭಯ ಪಟ್ಕೋತಾ ಇದೀಯಾ? ನಾನು ಕಾಲ್ ಮಾಡಿದಾಗಲೇ ನೀನು ಆನ್ಸರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ನೀನು ಹಠ ಮಾಡದೇ ಇದ್ದಿದ್ರೆ ನಾನಿವತ್ತು ಇಂಥ ಕೆಲಸ ಮಾಡಕ್ಕೆ ಹೋಗ್ತಾ ಇರಲಿಲ್ಲಪ್ಪ. ಏನು ಮಾಡಿದೆ? ನೀನು ನನ್ನ ಕಾಲ್ಸ್ ಆನ್ಸರ್ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ನನಗೆ ಕೋಪ ಬಂತು. ಕೋಪ ಬಂದರೆ ಸುಮ್ಮನಿರ್ತೀನ? ಕಾರ್ದು ಬ್ರೇಕ್ ತೆಗಿಬೇಕು ಅನ್ನಿಸ್ತು. ಯಾರ ಕಾರು ಅನ್ಕೊಂಡಿದ್ಯಾ? ನಿನ್ ಗಂಡ ಮಿತ್ರಾನಂದನ್ ಕಾರೇ. ಇಷ್ಟೊತ್ತಿಗೆ ಬದುಕಿದಾನೋ ಸತ್ತೋಗಿದಾನೋ? ನನ್ ಮೇಲಿರೋ ಕೋಪಕ್ಕೆ ನೀನ್ ಇಂಥ ಕೆಲಸ ಮಾಡಿದ್ಯಾ? ಅವ್ರಿಗೇನಾದ್ರೂ ಆಗ್ಬೇಕು. ನೀನ್ ಎಷ್ಟು ಲೇಟ್ ಮಾಡ್ತೀಯೋ ನಿನ್ ಗಂಡನ್ ಪ್ರಾಣ ಗಾಳಿಗ್ ಸಿಕ್ಕಿರೋ ದೀಪದ ತರ ಆರೋಗ್ಬಿಡುತ್ತೆ ಭಾಗ್ಯ. ಬೇಗ ಹೋಗಿ ಕಾಪಾಡ್ಕೊ. ಹಂಗೆ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡಿದ್ರೆ ಪರಿಸ್ಥಿತಿ ಎಷ್ಟು ಡೇಂಜರಸ್ ಆಗುತ್ತೆ ಅನ್ನೋದನ್ನ ಕೂಡ ಸರಿಯಾಗಿ ತಿಳ್ಕೊ. ಹಲೋ ಹಲೋ, ಹಲೋ ಹಲೋ, ಏನ್ರಿ? ನಾನು ಭಾಗ್ಯ ಮಾತಾಡ್ತಿರೋದು. ಹಾ ಹೇಳು ಭಾಗ್ಯ. ಅರ್ಜೆಂಟ್ ಆಗಿ ಕಾರ್ ನಿಲ್ಸಿ. ಯಾಕೆ ಭಾಗ್ಯ? ನೀವು ನಿಲ್ಸಿ ಆಮೇಲೆ ಹೇಳ್ತೀನಿ. ಏನ್ರಿ ಕಾರ್ ನಿಲ್ಸಿದ್ರ? ಬ್ರೇಕ್ ಹಿಡಿತಾ ಇಲ್ಲ ಭಾಗ್ಯ. ನಿಮ್ ಲೈವ್ ಲೊಕೇಶನ್ ಕಳಿಸಿ. ಯಾಕೆ? ಕಳಿಸಿ ಹೇಳ್ತೀನಿ.
ಸ್ವಾಮಿಗಳು ಮತ್ತೆ ಫೋನ್ ಮಾಡ್ತಿದ್ದಾರಲ್ಲ ಯಾಕೆ? ಹಲೋ ಅರವಿಂದ, ಅಪಾಯ ಮಿತ್ರನ ಹತ್ತಿರದಲ್ಲೇ ಇದೆ. ಯಾವುದೋ ಗಂಡಾಂತರ ಮಿತ್ರನ ಬಲಿ ತಗೊಳ್ಳೋದಕ್ಕೆ ಸಿದ್ಧವಾಗಿದೆ. ಮಿತ್ರ ಎಲ್ಲಿ? ಒಂದ್ ನಿಮಿಷ ಸ್ವಾಮಿಗಳೇ. ಮಿತ್ರ, 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 ಮಿತ್ರ. ಅಣ್ಣ ಆಫೀಸ್ಗೆ ಹೋಗಿದ್ದಾರಲ್ಲ ದೊಡ್ಡಮ್ಮ. ಹೌದಾ ಸ್ವಾಮಿಗಳೇ? ಮಿತ್ರ ಮನೆಯಲ್ಲಿಲ್ಲ. ಅರವಿಂದ, ಮಿತ್ರನಿಗೆ ಅಪಾಯ ಅನತಿ ದೂರದಲ್ಲೇ ಇದೆ. ಅಜಾಗರೂಕತೆ ಬೇಡ, ಹುಷಾರಾಗಿರಿ ಅಂತ ಹೇಳಿದ್ದೆ. ಎಲ್ಲ ಕಡೆನೂ ಭಾಗ್ಯ ಮಿತ್ರ ಒಟ್ಟಿಗೆ ಇರಬೇಕು, ಆ ರೀತಿ ನೋಡ್ಕೊಳ್ಳಿ ಎಂದಿದ್ದೆ. ನೆನಪಿಲ್ವಾ? ಈ ಕೂಡ್ಲೇ ಭಾಗ್ಯ ಎಲ್ಲೇ ಇದ್ರು ಮಿತ್ರನ ಹತ್ರ ಕರ್ಕೊಂಡು ಹೋಗಿ. ಭಾಗ್ಯ, 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 ಭಾಗ್ಯ. ಭಾಗ್ಯ ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ರು ದೊಡ್ಡಮ್ಮ. ಭಾಗ್ಯ ಎಲ್ಲಿದ್ದಾಳೆ ಅಂತ ಹೋಗಿ ಹುಡುಕಿ. ಎಲ್ಲಿದ್ದಾಳೆ? ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ ದೊಡ್ಡಮ್ಮ. ದೊಡ್ಡಮ್ಮ ಅದಕ್ಕೆ ಎಲ್ಲೂ ಕಾಣ್ತಿಲ್ಲ ದೊಡ್ಡಮ್ಮ. ಎಲ್ಲೂ ಇಲ್ಲ ಅಕ್ಕ. ಏನ್ರಿ? ನಾನು ಹುಡುಕ್ದೆ ಎಲ್ಲೂ ಕಾಣಿಸ್ತಿಲ್ಲ. ಛೇ, ಫೋನ್ ಸ್ವಿಚ್ ಆಫ್ ಆಗೈತಲ್ಲ. ಛೇ, ಮಿತ್ರ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ಲೈವ್ ಲೊಕೇಶನ್ ಕೂಡ ಸಿಗಲ್ಲ. ಹೇಗ್ ಹುಡ್ಕೋದೀಗ? ವಿವೇಕ್, ಒಂದ್ಸಲ ಮಿತ್ರನ್ ಫೋನ್ ಮಾಡೋ. ದೊಡ್ಡಮ್ಮ, ಅಣ್ಣನ್ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ, ಯಾರಾದ್ರೂ ಏನಾದ್ರೂ ಮಾಡಿ ಮಿತ್ರ ಎಲ್ಲಿದ್ದಾನೆ ಅಂತ ಕಂಡು ಹಿಡೀರಿ. ನನಗೆ ಕೈ ಕಾಲ ಆಡ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ.
ಮಿತ್ರ ಅವರೇ, ಮಿತ್ರ ಅವರೇ, ಹೊರಗೆ ಬನ್ನಿ. ನಿಮ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಭಾಗ್ಯ. ನಾನು ಎಷ್ಟು ಗಾಬರಿ ಆದೆ ಗೊತ್ತಾ? ನಿಂಗೆ ಎಷ್ಟೇ ಗಾಬರಿ ಆದ್ರು ನನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ನಿಮ್ಗೆ ಅಪಾಯ ಇದೆ ಅಂತ ಗೊತ್ತಾದ್ಮೇಲೆ ಕೂಡ ನಾನು ಹೇಗೆ ಸುಮ್ಮನಿರ್ಲಿ ಹೇಳಿ? ಭಾಗ್ಯ, ನಾನು ಈ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಏನಾಯ್ತು ಭಾಗ್ಯ, ಯಾಕೆ ಹೇಳಕ್ ಅಷ್ಟು ಯೋಚನೆ ಮಾಡ್ತಿದ್ಯಾ? ಕಾರ್ ಬ್ರೇಕ್ ಬೀಳ್ತಿಲ್ಲ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ಮಾಡಿತ್ತು ಶಕ್ತಿ. ಇವತ್ತು ನನ್ನ ಮದುವೆ ಸರ್. ಮದುವೆ ಅಂತ ಮದುವೆ? ಭಾಗ್ಯಂಗೂ ನಂಗೂ ಯಾವಾಗ್ಲೂ ಮದುವೆ ಸೆಟ್ ಆಗೋಗಿದೆ. ಭಾಗ್ಯ ಕೂಡ ನನ್ನ ಇಷ್ಟಪಡ್ತಾ ಇದ್ದಾಳೆ. ಜಗದೀಶ? ಹೌದು ರೀ. ಅದೇನಾಯ್ತು ಅಂದ್ರೆ? ಹಲೋ ಜಗದೀಶ್ ಬಂಗಾರ, ದಯವಿಟ್ಟು ಇನ್ಮೇಲೆ ನನಗೆ ಫೋನ್ ಮಾಡಬೇಡ. ಖಂಡಿತವಾಗ್ಲೂ ನೀನ್ ಫೋನ್ ಮಾಡ್ಬೇಕು, ಇಲ್ಲ ಅಂದ್ರೆ ಮುಂದಕ್ಕೆ ನಿನ್ ಗಂಡಂಗ್ ಏನ್ ತೊಂದ್ರೆ ಆಗತ್ತೆ ಅಂತ ಊಹೆ ಕೂಡ ಮಾಡಕ್ಕಾಗಲ್ಲ. ನೀನು ನನ್ನ ಕಾಲ್ಸ್ ನ ಆನ್ಸರ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಕಾರ್ದು ಬ್ರೇಕ್ ತೆಗಿಬೇಕು ಅನ್ನಿಸ್ತು. ಇಷ್ಟು ಧೈರ್ಯ ಅವನ್ಗೆ? ಇರು, ಈಗ್ಲೇ ಹೋಗ, ಅವನಿಗೊಂದು ಗತಿ ಕಾಣಿಸ್ತೀನಿ. ಮಿತ್ರ ಅವರೇ ನಿಲ್ಲಿ, ಮಿತ್ರ ಅವರೇ ಬೇಡ. ನಿಮ್ಗೆ ಎದುರಾಗೋ ಪ್ರತಿ ಸಮಸ್ಯೆ ನಿಮ್ಗೆ ಯಾವ ಅಪಾಯ ತರುತ್ತೋ ಅಂತ ನನಗ್ ಭಯ ಆಗುತ್ತೆ. ನೀವ್ ಹೋಗೋ ಪ್ರತಿ ದಾರಿ ನಿಮ್ಗೆ ಯಾವ ತರದ ಕಷ್ಟ ತರುತ್ತೋ ಅಂತ ನನಗ್ ತುಂಬಾ ಭಯ ಆಗುತ್ತೆ. ಈಗಷ್ಟೇ ಒಂದ್ ಅಪಾಯದಿಂದ ಪಾರಾದ್ರಿ, ಅಷ್ಟರಲ್ಲೇ ಮತ್ತೆ ಆ ಜಗದೀಶ್ ಹತ್ರ ಹೋಗಿ ಯಾವ ತರದ ಸಮಸ್ಯೆ ತಂದ್ಕೋತಿರೋ ಅಂತ ನನಗ್ ಭಯ ರೀ. ನನಗೇನು ಆಗಲ್ಲ ಭಾಗ್ಯ, ನನ್ನ ಹೋಗಕ್ ಬಿಡು. ದಯವಿಟ್ಟು ನೀವ್ ಹೋಗ್ಬೇಡ್ರಿ, ಇಷ್ಟಾದ್ಮೇಲೆ ಕೂಡ ನಾನ್ ನಿಮ್ಮನ್ ಕಳಿಸೋದಿಲ್ಲ. ಪ್ಲೀಸ್ ನನ್ ಮಾತು ಕೇಳಿ. ಮೊದ್ಲೇ ಮನೇಲೆಲ್ಲ ತುಂಬಾ ಗಾಬರಿ ಆಗಿದ್ದಾರೆ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಾವ್ ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಸ್ವಾಮಿಗಳು ನನಗೆ ಎಚ್ಚರಿಸ್ತಾನೆ ಇದ್ರು, ಮಿತ್ರಂಗೆ ಗಂಡ ಹತ್ರ ಹತ್ರದಲ್ಲೇ ಇದೆ, ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾನೆ ಇದ್ರು. ಅವ್ರ ಮಾತನ್ನ ಇನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ಮಿತ್ರನ್ನ ಎಲ್ಲಿಗೂ ಕಳಿಸದೆ ಮನೇಲೇ ಇರೋಕೆ ಹೇಳ್ಬೇಕಾಗಿತ್ತು. ಇವಾಗ ಮಿತ್ರ ಎಲ್ಲಿದ್ದಾನೆ, ಅವನ್ಗೇನಾಯ್ತು ಏನೂ ಗೊತ್ತಾಗ್ತಾನೆ ಇಲ್ಲ. ಅರವಿಂದ ದಯವಿಟ್ಟು ನೀನ್ ಟೆನ್ಷನ್ ಮಾಡ್ಕೋಬೇಡ, ಮಿತ್ರಂಗೆ ಏನೂ ಆಗಲ್ಲ. ಏನೂ ಆಗಲ್ಲ ಅಂತ ಟೆನ್ಷನ್ ತಗೊಂಡೆ ಹೇಗಿರಕ್ಕಾಗತ್ತೆ ರೀ? ಅವನ್ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಭಾಗ್ಯಂಗ್ ಕಾಲ್ ಮಾಡಿದ್ರೆ ಅವಳು ರಿಸೀವೇ ಮಾಡ್ತಾ ಇಲ್ಲ. ಇದೆಲ್ಲ ಯಾವ್ದೋ ಅಪಶಕುನ ತರ ಕಾಣಿಸ್ತಾ ಇದೆ. ದೊಡ್ಡಮ್ಮ ಟೆನ್ಷನ್ ಮಾಡ್ಕೋಬೇಡಿ, ಅಣ್ಣ ಇಷ್ಟು ಹೊತ್ತಿಗೆ ಆಫೀಸ್ಗೆ ರೀಚ್ ಆಗಿರಬಹುದು. ನಾನು ಈಗಲೇ ಆಫೀಸಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ. ಅಲ್ನೋಡಿ ಅಣ್ಣ ಅತ್ತಿಗೆ ಬಂದ್ರು. ಅಕ್ಕ ಒಂದ್ ನಿಮಿಷ. ಏನು ದೇವಯಾನಿ, ನೀನೀಗ ಎಮೋಷನಲ್ ಆದ್ರೆ ಮಿತ್ರ ಜಾತಕದ ಬಗ್ಗೆ, ಆ ಜಾತಕದಲ್ಲಿರೋ ಗಂಡಾಂತರ ಬಗ್ಗೆ ಭಾಗ್ಯನ್ಗೆ ಗೊತ್ತಾಗ್ಬಿಡತ್ತೆ. ಹೌದು ಮಾಮ್.
ನೀನ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅಣ್ಣನ್ಗೆ ನೀನ್ ಟೆನ್ಷನ್ ಅಲ್ಲಿ ಏನೇನೋ ಪ್ರಶ್ನೆಗಳನ್ನ ಕೇಳಿದ್ರೆ ಭಾಗ್ಯಂಗೆ ಅನುಮಾನ ಬರಬಹುದು. ಮಿತ್ರ ಈಗ ಸೇಫ್ ಆಗಿದ್ದಾನಲ್ಲ, ಅದಕ್ಕೆ ಭಾಗ್ಯನ್ ಮುಂದೆ ತುಂಬಾ ಪ್ರಶ್ನೆ ಕೇಳ್ಬೇಡ. ಸರಿ ದೇವಯಾನಿ. ಮಿತ್ರ, ಕಂದ ಎಲ್ಲಿ ಹೋಗಿದ್ದೆ? ಕಂದ, ನಾನು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಹೌದು ಮಾ, ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಆಯ್ತು. ಮಿತ್ರ ಅವ್ರ ಜೀವನದಲ್ಲಿ ಯಾಕೆ ಇಷ್ಟು ಅಪಾಯಗಳು ಬರ್ತಿದೆ?